ಹಾಯ್ ಹಲೋ, ವೆಲ್ಕಮ್ ಟು ಸ್ವಯಂ ಸವಿ ರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಭವ. ನಾನು ಇವತ್ತು ಮಜ್ಜಿಗೆ ಅಂಬ್ರವನ್ನು ಮಾಡ್ತಾ ಇದ್ದೀನಿ. ತುಂಬಾ ಡಿಫ್ರೆಂಟಾಗಿರುತ್ತೆ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ರೈಸ್ ಜೊತೆ ಅಂತೂ ಟೇಸ್ಟಿಯಾಗಿರುತ್ತೆ. ಬನ್ನಿ, ಯಾವ ಥರ ಮಾಡೋದು ಮಜ್ಜಿಗೆ ಅಂಬ್ರ ಅಂತ ನೋಡೋಣ. ಇವಾಗ ನೋಡಿ, ನಾನು ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ. ನಿಮ್ಮಲ್ಲಿ ಆಲ್ರೆಡಿ ಮಜ್ಜಿಗೆ ಇದ್ದರೆ ಓಕೆ, ಇಲ್ಲ ಅಂದರೆ ಈ ಥರ ಮೊಸರಲ್ಲಿ ಮಜ್ಜಿಗೆ ಮಾಡಿಕೊಂಡು ಮಾಡ್ಕೋಬೋದು. ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ನಾನು ಮಜ್ಜಿಗೆನ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಮಾಡಿ ನೋಡಿ, ಬಿಸಿ ಬಿಸಿ ರೈಸ್ ಜೊತೆ ಅಂತೂ ಸೂಪರಾಗಿರುತ್ತೆ. ಇವಾಗ ಮಜ್ಜಿಗೆ ರೆಡಿಯಾಗಿದೆ. ಇವಾಗ ಒಂದು ಬೌಲಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆಹಿಟ್ಟನ್ನು ತೊಗೊತಾ ಇದ್ದೀನಿ. ಕಡಲೆಹಿಟ್ಟು ಇಲ್ವಾ ಅಂದರೆ ಅಕ್ಕಿಟ್ಟನ್ನು ತೊಗೋಬೋದು. ನಾನು ಕಡಲೆಹಿಟ್ಟನ್ನು ತೊಗೊತಾ ಇದ್ದೀನಿ. ಇವಾಗ ನೋಡಿ, ನೀರು ಹಾಕಿ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಸ್ವಲ್ಪ ತೆಳುವಾಗಿ ಕಲಸ್ಕೊಳ್ಳಿ. ಇವಾಗ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಒಂದು ಪಾತ್ರೆಗೆ. ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಕರಿಬೇವನ್ನ ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿ ಒಂದು ಅಥವಾ ಎರಡನ್ನು ಮೆಣಸಿನ್ಕಾಯಿ ಚಿಕ್ಕದೇ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಫ್ರೈ ಆಗಬೇಕು ಅಂತ ಇಲ್ಲ. ಇವಾಗ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಅರಿಶಿನ ಹಾಕಿ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಕಡಲೆ ಹಿಟ್ಟನ್ನು ಕಲಸಿದ್ವಿ, ಅದನ್ನು ಹಾಕ್ತಾ ಇದ್ದೀನಿ. ಆದಷ್ಟು ಸ್ವಲ್ಪ ತೆಳ್ಳಗೆ ಕಲಸ್ಕೊಳ್ಳಿ ಕಡಲೆ ಹಿಟ್ಟನ್ನು. ಚೆನ್ನಾಗಿದನ್ನು ಒಂದು 2 ನಿಮಿಷ ಕಡಲೆ ಹಿಟ್ಟನ್ನು ಕುದಿಸ್ಕೋಬೇಕು ಎಣ್ಣೆಯಲ್ಲಿ. ಈ ಥರ ಕುದಿಸ್ಕೊಳ್ಳಿ ಒಗ್ಗರಣೆಯಲ್ಲಿ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿ ನೋಡಿ. ತುಂಬ ಗಟ್ಟಿಯಾಗಿ ಕಲಸ್ಕೋಬಾರ್ದು ಕಡಲೆ ಹಿಟ್ಟನ್ನು, ಸ್ವಲ್ಪ ತೆಳುವಾಗಿ ಕಲಸ್ಕೊಳ್ಳಿ. ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ ನೋಡಿ, ಸ್ವಲ್ಪ ಗಟ್ಟಿ ಅನಿಸ್ತಾ ಇತ್ತು, ಅದಕ್ಕಾಗಿ ನೀರು ಹಾಕಿ ಸ್ವಲ್ಪ ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಕಡಲೆ ಹಿಟ್ಟನ್ನು. ನೀವು ಕಡಲೆ ಹಿಟ್ಟು ಬೇಡ ಅಂದರೆ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೋದು, ಚೆನ್ನಾಗಾಗುತ್ತೆ ಅದರಲ್ಲೂ. ನೋಡಿ, ಈ ಥರ ಗಂಟು ಗಂಟು ಇರಬಾರ್ದು, ಆ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ಅದನ್ನು ಹಿಟ್ಟನ್ನು. ಯಾಕಂದರೆ ನಾವು ಹಸಿ ಕಡಲೆ ಹಿಟ್ಟು ಹಾಕಿರ್ತೀವಿ, ಕಡಲೆ ಹಿಟ್ಟು ಅದು ಚೆನ್ನಾಗಿ ಕುದಿಬೇಕು. ಇವಾಗ ನೋಡಿ, ನಾನು ಮಜ್ಜಿಗೆನ ಹಾಕ್ತಾ ಇದ್ದೀನಿ. ನೋಡಿ, ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಜ್ಜಿಗೆನ ಹಾಕ್ತಾ ಇದ್ದೀನಿ. ಈ ಥರ ಮಾಡಿ ನೋಡಿ ಮಜ್ಜಿಗೆ ಅಂಬ್ರನ, ಬಿಸಿ ಬಿಸಿ ರೈಸ್ ಜೊತೆ ಅಂತೂ ಸೂಪರಾಗಿರುತ್ತೆ. ಇದನ್ನು ಮಜ್ಜಿಗೆ ಹಾಕಿದ ತಕ್ಷಣ ಸ್ಟೋವ್ನ ಆಫ್ ಮಾಡ್ಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ, ಕುದಿಸ್ಬಾರ್ದು. ನಾವು ಮಜ್ಜಿಗೆ ಹಾಕಿದ ತಕ್ಷಣ ಸ್ಟೋವ್ ಆಫ್ ಮಾಡಬೇಕು. ನೋಡಿ, ಈ ಥರ ಈರುಳ್ಳಿ ಅದು ಚೆನ್ನಾಗಿದು ಮಿಕ್ಸ್ ಆಗಬೇಕು. ಮಿಕ್ಸ್ ಆದಿಂದ ಚೆನ್ನಾಗಾಗುತ್ತೆ ಅದು. ನೋಡಿ, ಈ ಥರ ಬಿಸಿ ಬಿಸಿ ರೈಸ್ ಜೊತೆ ಅಂತೂ ಸೂಪರಾಗಿರುತ್ತೆ. ಮುದ್ದೆ ಜೊತೆ, ರೈಸ್ ಜೊತೆ ತುಂಬಾ ಕಾಂಬಿನೇಷನ್ ಇದು. ಇವಾಗ ನೋಡಿ, ರೆಡಿಯಾಗಿದೆ. ಇದು ಸೊಸೈಟಿ ಅಕ್ಕಿ ಅಥವಾ ರೇಷನ್ ಅಕ್ಕಿ ಅಂತ ಹೇಳ್ತೇವಲ್ವ, ಆ ಅನ್ನ ಜೊತೆ ಬಿಸಿ ಬಿಸಿ ಇರುವಾಗಲೇ ಊಟ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಕಡಿಮೆ ಊಟ ಮಾಡೋರು ಇಷ್ಟಪಟ್ಟು ಜಾಸ್ತಿ ಊಟ ಮಾಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಮಜ್ಜಿಗೆ ಅಂಬ್ರ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಇದೇ ಥರ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.